ನಿಮಗೂ ನೀವು ಹೇಳ್ತಾ ಇರೋ ವಿಚಾರ ಮಾಧ್ಯಮದಲ್ಲೂ ತಿಳಿದಿದ್ದೇನೆ ಮತ್ತು ನನ್ನ ಸ್ನೇಹಿತರು ತಿಳಿಸಿದ್ದಾರೆ. ಇನ್ನ ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಕೊಟ್ಟಿರೋ ಇನ್ನೂ ತೀರ್ಮಾನ ಆಗಿಲ್ಲ, ಇನ್ನ ಯಾವ ಟಿಕೆಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಯಾರು ಗಾಬರಿ ಕೊಡಬೇಕಾದೇನಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ. ಯಾರು ಲಕ್ಷ್ಮಣ್ ರೇಖಾದಲ್ಲಿ ಶಿಸ್ತನ್ನ ಯಾರು ಮುರಿಬಾರ್ದು. ಪಕ್ಷ ಇದ್ರೆ ನಾವೆಲ್ಲ, ಪಕ್ಷ ಇಲ್ಲಾಂದ್ರೆ ನಾವ್ಯಾರು ಅಲ್ಲ. ನಾನು ಅವ್ರಿಗೆ ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೀನಿ, ನಾನು ಮುಖ್ಯಮಂತ್ರಿ ಇಬ್ಬರು ಅವ್ರು ಮೈಸೂರು ಹೋದಿ ಬೆಂಗಳೂರು ಹೋಗ್ತೀವಿ, ಕೂತಿ ಏನೇ ಸಮಸ್ಯೆ ಇದ್ರು ನಾವು ಬಗೆಹರಿಸ್ತೀವಿ. ಆದ್ರೆ ನಾವು ರಾಜ್ಯದ ಹಿತನ ನಾವು ನೋಡ್ಬೇಕಾಗ್ತದೆ, ಪಕ್ಷದ ಹಿತನ ನಾವು ನೋಡ್ಬೇಕು. ಆದ್ರಿಂದ ಏನೋ ಒಂದು ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡೋದು, ಅವ್ರ ಬೇಡಿಕೆ ಇಡೋದು ಅವೆಲ್ಲ ಪಕ್ಷಕ್ಕೆ ಆತಂಕ ಬರುವಂತದ್ದು ಯಾವುದು ಮಾಡಬಾರದು ಅನ್ನೋದು. ಯಾವುದು ಟಿಕೆಟ್ ಘೋಷಣೆ ಆಗಿಲ್ಲ, ತಪ್ಪು ಗ್ರಹಿಕೆ. ಕೋಲಾರದ ಎಂಎಲ್ಸಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ ನಲ್ಲಿ ಯಾವುದು ಸರಿ ಇಲ್ಲ, ಮುಂದೆ ಅವ್ರೆ ಅವ್ರ ಅವರ ತಟ್ಟೆಯಲ್ಲಿರೋ ಹೆಗಡನ ಫಸ್ಟ್ ಸರಿ ಮಾಡ್ಕೊಳ್ಳಿ. ಆಮೇಲೆ ಧಾರವಾಡದಲ್ಲಿ ನನಗೆ ಅಷ್ಟು ಮಾಹಿತಿ ಇಲ್ಲ. ಇನ್ನ 4 ಟಿಕೆಟ್ ಅನೌನ್ಸ್ ಮಾಡಬೇಕಾಗಿದೆ, ಇನ್ನ ಅನೌನ್ಸ್ಮೆಂಟ್ ಆಗಿಲ್ಲ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಸುಳ್ಳು. ನಾವು ನೀರ್ ಬಿಡುವುದಿಲ್ಲ, ನಮ್ಮ ಹತ್ರ ನೀರಿಲ್ಲ, ನಮ್ಗೆ ಕುಡಿಯೋ ನೀರಿಗೆ ಸಾಕಾಗ್ತಾ ಇಲ್ಲ. ನಮ್ಮ ರೈತರಿಗೂ ನಾವು ಕನ್ವಿನ್ಸ್ ಮಾಡಿದ್ದೇವೆ, ಯಾರಿಗೂ ನೀರು ಬಿಡೋದಕ್ಕಾಗುದಿಲ್ಲ. ಏನೇನು ಕುಡಿಯೋ ನೀರಿಗೆ ಎಷ್ಟು ಬೇಕೋ ಅಷ್ಟು ಪಾತ್ರ ನಾವು ಉಪಯೋಗಿಸ್ತೀವಿ. ಯಾವ ತಮಿಳ್ನಾಡು ನೀರು ಬಿಡುವುದಿಲ್ಲ, ಬಿಡುದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅವ್ರು ನಮ್ಮನ್ನ ಕೇಳು ಇಲ್ಲ, ನಾವು ಬಿಡುದೂ ಇಲ್ಲ. ಅವರು ನಮ್ನ ನೆನೆಸ್ಕೋತಾ ಇರಬೇಕು. ಅವರು ಬಿಜೆಪಿ ಅವ್ರಿಗೆ ನಮ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆ ಬರಲ್ಲ, ಅವ್ರಿಗೆ ತಡೆದವ್ರು. ಸೊ ನಮ್ನ ನೆನೆಸ್ಕೊಳ್ತಾ ಇರ್ಬೇಕು. ನಕಲಿ ಓಟ್ ಇತ್ತು ಅಂದ್ರೆ ಎಲೆಕ್ಷನ್ ಕಮಿಷನ್ ಇದೆ, ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಕ್ ಹೇಳಿ. ಎಲೆಕ್ಷನ್ ಆಗಲಿ ನಾವು ಮಾತಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.